ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಹಿತಿ ಕೊಟ್ಟಿದ್ದೀನಿ ಸರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ನೋಡ್ತೀನಪ್ಪ ಎಲ್ಲ ಕೊಟ್ಟಿದ್ದೀನಿ. ನಾನು ಮಾತಾಡಕ್ ಆಗಲ್ಲ. ಒಂದು ವರ್ಷ ಆರು ತಿಂಗಳಾಯ್ತು ಸರ್ ನಿಮ್ ಹತ್ರ ಫೈಲ್ ಬಂದು, ಕಾನೂನು ಇಲಾಖೆ ಕೂಡ ಇದ್ರ ಮಾಡಬಹುದು, ನಿಮ್ಗೆ ಅಧಿಕಾರ ಇದೆ ಅಂತ ಶಾಸಕಾಂಗದಲ್ಲಿ ಮಾಡಬಹುದು, ತಿದ್ದುಪಡಿ ತರಬಹುದು. ಹೌದು ಸರ್, ಫೈಲ್ ನಂಬರ್ 4 ರೆಡಿ ಇದೆ ಸರ್, ಒಂದು ವರ್ಷ ಆರು ತಿಂಗಳಾಗಿದೆ ಸರ್. ನಾನು ಆರಾಮ್ಸೆ ಇದ್ದೀನಿ ಮಾಡಕ್ಕೆ. ಕಾನೂನು ಇಲಾಖೆ ನಾನು ಸುಪ್ರೀಂ ಕೋರ್ಟ್ ಲಾಯರ್ನು ಕೇಳಿದೆ. ಸುಪ್ರೀಂ ಕೋರ್ಟ್ ಲಾಯರ್ ಏನ್ ಹೇಳಿದ್ರು ಅಂತ, ಅಲ್ಲ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ನೀನ್ ಮಾಡಕ್ ಬರಲ್ಲ, ನೀವ್ ಏನಿದ್ರು ಕಾಲಮಿತಿನ ನೀವ್ 5 ವರ್ಷನೋ 10 ವರ್ಷನೋ 15 ವರ್ಷನೋ 20 ವರ್ಷನೋ ಹಾಕ್ಬೇಕು ಅಂದ್ರು. ನಾವ್ ಅದಕ್ಕೆ ಒಪ್ಪಿಲ್ಲ. ನಾವು ಕಾಲಮಿತಿ ಹಾಕಕ್ ಆಗಲ್ಲ, ಹಂಗಾರ ಮಾಡಕ್ ಆಗಲ್ಲ. ನಿಮ್ ಕೈಲಿ ಸುಪ್ರೀಂ ಕೋರ್ಟ್ ಆದೇಶನ ಶಾಸಕಾಂಗಕ್ಕೆ ಅದು ಅಧಿಕಾರ ಇದೆ ಸರ್. ಚರ್ಚೆ ಮಾಡಿ ಫೈಲ್ ಅದನ್ನ ಚೆಕ್ ಮಾಡಿದ್ರೆ LGP ಏನು ಫೈಲ್ 4 ಇದೆ, ಅದ್ರಲ್ಲಿ ಎಲ್ಲ ಇಲಾಖೆಗಳು ಕ್ರಮ ತಗೊಂಡು ಏನ್ ಮಾಡ್ಬೇಕು ಅಂತ ಎಲ್ಲ ಅದ್ರಲ್ಲಿ ಫೈಲ್ ಇದೆ. ನೀ ಫೈಲ್ ನಲ್ಲಿ ಕ್ರಮ ಕೊಟ್ಟಿಲ್ಲ ಇಲ್ಲಿವರೆಗೂ. ನೋಡ್ತೀನಿ, ನಾನು ಅಡ್ವೊಕೇಟ್ ಜನರಲ್ ಎಲ್ಲ ಕರೆದು ಕೇಳಿದೆ, ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ನೀವು ಮಾಡಕ್ ಬರಲ್ಲ, ಸುಪ್ರೀಂ ಕೋರ್ಟ್ ನಿಮ್ ಮೇಲೆ ನನ್ನ ಮೇಲೆ ಆಕ್ಷನ್ ತಗೊಂತಾರೆ. ಸುಪ್ರೀಂ ಕೋರ್ಟ್ ಕೂಡ ಶಾಸಕಾಂಗದ ಕಾಯ್ದೆ ವಿರೋಧವಾಗಿ ಆದೇಶ ಆದೇಶ ಮಾಡಿ. ಸುಪ್ರೀಂ ಕೋರ್ಟ್ ಕೂಡ ಕಾಯ್ದೆನ ಗಣನೆಗೆ ತಗೊಂಡಿದೆ. ಸ್ಪೆಷಲ್ ಮಾಡವರೇ ಅಂದ್ರೆ ಅರ್ಥ ಮಾಡ್ಕೊ, ನಮ್ ಕಾಯ್ದೆ ಸರಿ ಇಲ್ಲ ಅನ್ನೋ ಲೆಕ್ಕದಾಗ ಸುಪ್ರೀಂ ಕೋರ್ಟ್ ಮಾಡಿದೆ. ಅದಕ್ಕೆ ನಾವೇನ್ ಮಾಡಿದ್ರೆ ಕಾಯ್ದೆನ ಈಗಾಗಲೇ ಶಾಸಕಾಂಗ ಕಾನೂನುಗಳೇ ಬೆಲೆ ಇಲ್ವಾ ಸರ್? ಏನ್ ಮಾಡೋದು, ಸುಪ್ರೀಂ ಕೋರ್ಟ್ ಆದೇಶ, ಕೋರ್ಟ್ ಕಾನೂನು ಬಿಟ್ಟು ಉಲ್ಲಂಘನೆ ಮಾಡಿದೆ, ಕೋರ್ಟೆ ಉಲ್ಲಂಘನೆ ಆಗಿರೋದು. ದಯವಿಟ್ಟು ಸರ್, ಲಕ್ಷಾಂತರ ಕುಟುಂಬ ಬೀದಿ ಪಾಲಾಗಿದೆ, ಈ ಫೈಲು ರೆಡಿ ಇರೋದ್ರಿಂದ ತಾವು ಮನ್ಸು ಮಾಡಿದ್ರೆ ಈ ದಲಿತ ಸಮುದಾಯ ಸೋಷಿಯಲ್ ಸಮುದಾಯ ನ್ಯಾಯ ಕೊಡ್ಬೋದು. ಸರ್, ನಾವು ಇಷ್ಟು ದಿನದಿಂದ ಕುತ್ಕೊಂಡಿರೋದು ಬಂದ್ಬಿಟ್ಟು ಲಾಯರ್ಸು ಅವನ್ನೆಲ್ಲ ಕೇಳ್ಬಿಟ್ಟೆ ಕುತ್ಕೊಂಡಿರೋದು ಸರ್. ಒಂದೂವರೆ ವರ್ಷ ಟೈಮ್ ಇತ್ತಲ್ಲ ಸರ್, ನಾವು ಮನಸ್ಸು ಮಾಡಿದ್ರೆ ದೊಡ್ಡ ವಿಚಾರ ಇತ್ತು ಸರ್. ನಮ್ಗೆ ಲೀಗಲ್ ಒಪಿನಿಯನ್ ಕಾನೂನು ಇಲಾಖೆ ಬಂದಿದೆ ಸರ್, ಫೈಲ್ ಅಲ್ಲಿ ಇದೆ ಸರ್. LGP ಕಲ್ಯಾಣ ಸಮಿತಿ ಒಳಗೆ ಏನ್ ಕಲ್ಯಾಣ ಸಮಿತಿ ಚರ್ಚೆ ತಗೊಂಡ್ರು, ಚರ್ಚೆ ಮಾಡಿ ಇದು SST ಕಲ್ಯಾಣ ಸಮಿತಿ ಒಳಗೆ ಚರ್ಚೆ ಮಾಡಿ ಮಾತಾಡಿದ್ರು, ಅದ್ರಲ್ಲಿ ಎಲ್ಲ ಫೈಲ್ ಇದೆ. ಅವ್ರು ಬುಕ್ಕೇ ಹಾಕಿದಾರಲ್ಲ ಸರ್ ಕಲ್ಯಾಣ ಸಮಿತಿ, ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಕೊಟ್ಟಿದ್ದಾರೆ. ರವಿಕುಮಾರ್ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ರು, ಇದೇ ವಿಷಯ ನಾನು ಜಡ ಮರ್ಸಂದ್ರಲ್ಲಿ ಗ್ರಾಮಸದಲ್ಲಿದ್ದಾಗ ನಿಮ್ಗೆ ವಿಷಯ ಮುಟ್ಟಿಸಿದ್ರಿ ಸರ್. ರವಿಕುಮಾರ್ ಸೆಕ್ರೆಟರಿ ಇದ್ರು, ಅವರೇ ಕೂಡ ಕೂಡಲೇ ಬಂದ ಕೂಡಲೇ ಬೆಂಗಳೂರಿಗೆ ಫಸ್ಟ್ ಬಡವ್ರಿಗೆ ಅನುಕೂಲ ಆಗಂಗೆ ಒಂದು ನಾವು ದಲಿತ ಪರ ಅಂತ ನೀವು ಬ್ಯಾನರ್ ಹಾಕಲ್ಲ. ನಾನು ನಾಳೆ ಸುಪ್ರೀಂ ಕೋರ್ಟ್ ಕರೆದು ನಿಂತ್ಕೊಂಡ್ರೆ ನಾನು ಯಾಕೆ ಹೋಗ್ಲಿಲ್ಲ? ಇಲ್ಲ ಸರ್, ನಮ್ಮಿಂದ ಏನು ತೊಂದರೆ ಆಗೋದು ಬೇಡ, ಬಟ್ ಶಾಸಕ ಸುಪ್ರೀಂ ಕೋರ್ಟ್ ಆಕ್ಟ್ನ ವೈಲೇಟ್ ಮಾಡೋಕ್ಕೆ ನನ್ನ ಕೈಲಿ ನಾನು ಹೋಗಿ ನಿಂತ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನು ಏನೋ ಹೈಕೋರ್ಟ್ ಆದ್ರೆ ಓಡ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಅವಕಾಶ. ಸುಪ್ರೀಂ ಕೋರ್ಟ್ ಸರ್ ನಿಗದಿತ ಸಮಯದಲ್ಲಿ ನೀವು ಕೇಸ್ ಹಾಕೊಂಡಿಲ್ಲ ಅಂತ ಕೇಳ್ತಾ ಇದೆ, ಏನ್ ಟೈಮ್ ಅಂತ ಕೂಡ ಸ್ಪೆಸಿಫಿಕ್ಲೇಟರ್ ಆಕ್ಟ್ ಬರಲಿಲ್ಲ ಅಂತಾರೆ. ಆಕ್ಟ್ ಅದು ಅಪ್ಲಿಕೇಬಲ್ ಬಜೆಟ್ ಅಲ್ಲಿ ಸೂಕ್ತ ಕ್ರಮ ಕೈಗೊಳ್ಳೋದು ಅಂತ ಮತ್ತೆ ಹೆಂಗ್ ಅನೌನ್ಸ್ ಮಾಡಿ.